ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ಮೂರು ನಿಮ್ಮ ತಯಾರಿಗೆ ಉಪಯುಕ್ತವಾಗುವಂತಹ ಸಾಮಾನ್ಯ ಪತ್ರಿಕೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೈದರವರೆಗಿನ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಅರ್ಥಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳ ವಿಶ್ಲೇಷಣೆ ವಿವರಣೆಯೊಂದಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹ್ಯಾಂಗಲಲ್ಲಿ ಮುಂದುವರಿದ ಭಾಗ ಇದಾಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಹಾಗಾದರೆ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಇದೆಲ್ಲ ಆಗಿತ್ತು ಮಂಜುಗಡ್ಡೆ ಉದ್ದವಾಗಿ ನದಿಯ ಆಕಾರದಲ್ಲಿ ಭೂಮಿ ಮೇಲೆ ಹರಿದಾಗ ಈ ರೀತಿ ಕರೆಯಲಾಗುತ್ತದೆ ಅಂದರೆ ಹಿಮದ ಅಲ್ಲೆ ಅಂತ ಕರೀತಾರೆ ಮತ್ತು ಪ್ರಪಂಚದ ಪ್ರಮುಖ ಈ ಕಣಿವೆಗಳು ಮತ್ತು ನಾಗರಿಕತೆಗಳನ್ನು ನಾವು ನೋಡಿದ್ದೇವೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ತೈಲ ಉತ್ಪಾದನೆ ಮತ್ತು ಬೆಲೆಯನ್ನು ನಿರ್ಧರಿಸುವ ಸಂಸ್ಥೆ ತೈಲ ಮತ್ತು ಆರ್ಥಿಕ ಸಹಕಾರ ಸಂಘ ಇಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಮತ್ತು ಕೃತಕ ಉಪ ಉಪಗ್ರಹದ ಶಕ್ತಿಯ ಮೂಲ ಯಾವುದು ಅಂತ ನೋಡೋದಾದರೆ ಸೋಲಾರ್ ಬ್ಯಾಟರಿ ಅಂತ ಕೂಡ ನಾವು ನೋಡಿದ್ದೇವೆ ವಿವರಣೆಯನ್ನು ಕೂಡ ನೋಡಿದ್ದೇವೆ ಮಿಶ್ರ ಬೇಸಾಯ ಎಂದ್ರೇನು ಅಂತ ಕೂಡ ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗಿದ್ದೇವೆ ಹಾಗಾದರೆ ಈಗ ಶೆಡ್ಯೂಲ್ಡ್ ಬ್ಯಾಂಕ್ ಎಂದರೆ ಏನು ಅಂತ ನೋಡೋದಾದರೆ ಒಂದನೇ ಆಪ್ಷನ್ ನೂರು ಕೋಟಿ ಠೇವಣಿ ಇರುವ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕಿನ ಎರಡನೇ ಶೆಡ್ಯೂಲ್ನಲ್ಲಿರುವ ಬ್ಯಾಂಕ್ ಐವತ್ತು ಶಾಖೆಗಳಿಗೂ ಹೆಚ್ಚು ಶಾಖೆಗಳಿರುವ ಬ್ಯಾಂಕ್ ಮೇಲಿನ ಯಾವುದೂ ಅಲ್ಲ ಸರಿಯಾದಂಥ ಉತ್ತರ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಎರಡನೇ ಶೆಡ್ಯೂಲ್ನಲ್ಲಿರುವ ಬ್ಯಾಂಕು ಅಂತ ನಾವು ನೋಡಬೇಕಾಗುತ್ತೆ ವಾಣಿಜ್ಯ ಬ್ಯಾಂಕುಗಳ ಬಗ್ಗೆ ವಿವರಣೆಯನ್ನು ನೋಡೋದಾದರೆ ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟು ಸಾರ್ವಜನಿಕರಿಂದ ವಿವಿಧ ರೀತಿಯ ಠೇವಣಿಗಳನ್ನು ಸ್ವೀಕರಿಸುವ ಹಾಗೂ ಅಗತ್ಯವಿರುವವರಿಗೆ ಉತ್ಪಾದಕ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ನೀಡುವ ಬ್ಯಾಂಕುಗಳನ್ನು ವಾಣಿಜ್ಯ ಬ್ಯಾಂಕುಗಳೆಂದು ಕರೆಯುತ್ತೇವೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಪ್ರಕಾರ ವಾಣಿಜ್ಯ ಬ್ಯಾಂಕುಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಯಿತು ಮತ್ತು ಐದು ಲಕ್ಷ ಅಥವಾ ಅದಕ್ಕಿಂತ ಎರಡು ಲಕ್ಷ ಅಥವಾ ಐದು ಲಕ್ಷ ಅಥವಾ ಅದಕ್ಕಿಂತಲೂ ಅಧಿಕ ಪಾವತಿಯಾದ ಬಂಡವಾಳ ಮತ್ತು ಆಪದ್ದಾನ ನಿಧಿ ಹೊಂದಿರುವ ವಾಣಿಜ್ಯ ಬ್ಯಾಂಕುಗಳನ್ನು ಪರಿಶಿಷ್ಟ ವಾಣಿಜ್ಯ ಬ್ಯಾಂಕುಗಳೆಂದು ಪರಿಗಣಿಸಲಾಗಿದೆ ಇದಿಷ್ಟು ವಿವರಣೆಯಾಗಿತ್ತು ಮತ್ತೆ ಎರಡು ಸಾವಿರದ ನಾಲ್ಕು ಮಾರ್ಚ್ ವೇಳೆಗೆ ಭಾರತದಲ್ಲಿ ಇನ್ನೂರ ಎಂಬತ್ತಾರು ಪರಿಶ ಪರಿಶಿಸಿದ ಬ್ಯಾಂಕುಗಳೆಂದು ಆರ್ ಬಿ ಐನ ನಿಯಂತ್ರಣಕ್ಕೆ ಒಳಪಟ್ಟಿದ್ವು ಇನ್ನೂ ಎರಡನೇ ವರ್ಗದಲ್ಲಿ ಐದು ಲಕ್ಷ ರುಗಿಂತಲೂ ಕಡಿಮೆ ಪಾವತಿಯಾದ ಬಂಡವಾಳ ಮತ್ತು ಅವುಗಳು ಹೊಂದಿರುವ ಬ್ಯಾಂಕುಗಳನ್ನು ಪರಿಶಿಷ್ಟೇತರ ಬ್ಯಾಂಕುಗಳೆಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಐದರ ಜೂನ್ ವೇಳೆಗೆ ಇಪ್ಪತ್ತೈದು ಶಾಖೆಗಳಿಂದ ಪರಿಶಿಷ್ಟ ಪರಿಷ್ಠೆ ಪರಿಶಿಷ್ಟೇತರ ಬ್ಯಾಂಕುಗಳು ಕಾರ್ಯಾಚರಣೆ ಕಾರ್ಯಾಚರಣೆಯಲ್ಲಿವೆ ನೆಕ್ಸ್ಟು ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣ ರಾಜ್ಯಗಳು ಕೇರಳ ಮತ್ತು ಜಾರ್ಖಂಡ್ ಕೇರಳ ಮತ್ತು ಬಿಹಾರ್ ಕೇರಳ ಮತ್ತು ಮಿಜೋರಾಂ ಕೇರಳ ಮತ್ತು ರಾಜಸ್ಥಾನ ವಿವರಣೆಯನ್ನು ನೋಡೋಣ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿರುವ ರಾಜ್ಯ ಕೇರಳ ತೊಂಬತ್ತ್ಮೂರು ಪಾಯಿಂಟ್ ತೊಂಬತ್ತೊಂದು ಕಡಿಮೆ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹದ್ದು ಅರವತ್ತ್ಮೂರು ಪಾಯಿಂಟ್ ಎಂಬತ್ತೆರಡು ಅಥವಾ ಅರವತ್ತೊಂದು ಪಾಯಿಂಟ್ ಎಂಟು ಬಿಹಾರ ಆಗಿದೆ ಇಲ್ಲಿ ಹಾಗಾದರೆ ಎರಡನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಮೂವತ್ತೊಂದನೇ ಪ್ರಶ್ನೆ ಸಾವಿರದ ಒಂಬೈನೂರ ಒಂದು ಮತ್ತು ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಸಾಕ್ಷರತೆ ಅಂತ ನೋಡೋದಾದರೆ ಎರಡು ಸಾವಿರದ ಆರರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ಇನ್ನೂರ ಒಂಬೈನೂರ ಎಪ್ಪತ್ತೆರಡು ಮತ್ತು ಒಂಬೈನೂರ ಮೂವತ್ತ್ಮೂರು ಎರಡನೇ ಆಪ್ಷನ್ ಸರಿಯಾದಂಥ ಉತ್ತರ ವಿವರಣೆಯನ್ನು ನೋಡೋದಾದರೆ ಎರಡು ಸಾವಿರದ ಹನ್ನೊಂದರ ಜನಸಾಂದ್ರತೆ ಮುನ್ನೂರ ಎಂಬತ್ತೆರಡು ನೆನ್ಪಿಟ್ಕೋಬೇಕಾಗುತ್ತೆ ಭಾರತದ ಅತ್ಯಂತ ದೊಡ್ಡ ಅಂದರೆ ದಿನ ಅಂತ ಯಾವುದನ್ನು ಕರೀತಾರೆ ಅಂತ ನೋಡೋದಾದರೆ ಭಾರತದ ಅತ್ಯಂತ ದೊಡ್ಡ ಹಾವಳಿಯ ಹಗಲು ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ಸನ್ನು ಮೇ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದು ಜುಲೈ ಇಪ್ಪತ್ತೊಂದು ಜೂನ ಜೂನ್ ಇಪ್ಪತ್ತೊಂದು ಇಲ್ಲಿ ಸರಿಯಾದಂಥ ಉತ್ತರ ಜೂನ್ ಇಪ್ಪತ್ತೊಂದು ಆಗಿರುತ್ತೆ ನಾಲ್ಕನೇ ಆಪ್ಷನ್ ಸರಿಯಾದಂಥ ಉತ್ತರ ಇಲ್ಲಿ ವಿವರಣೆಯನ್ನು ನೋಡೋದಾದರೆ ಭೂಮಿಯು ಸೂರ್ಯನಿಂದ ಅತಿ ದೂರದಲ್ಲಿರುವ ದಿನ ಜುಲೈ ನಾಲ್ಕು ಭೂಮಿಯು ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ ದಿನ ಜನವರಿ ಮೂರು ಭಾರತದ ಅತ್ಯಂತ ದೊಡ್ಡ ಅವಧಿಯಾಗಲು ಜೂನ್ ಇಪ್ಪತ್ತೊಂದು ಭಾರತದ ಅತ್ಯಂತ ದೊಡ್ಡ ರಾತ್ರಿ ಡಿಸೆಂಬರ್ ಇಪ್ಪತ್ತೆರಡು ಹಗಲು ರಾತ್ರಿ ಸಮನಾಗಿರುವ ದಿನಗಳು ಮಾರ್ಚ್ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದಕ್ಕೆ ವಿಶ್ವ ಯೋಗ ದಿನಾಚರಣೆಯಾಗಿ ಹಗಲು ರಾತ್ರಿ ಸಮನಾಗಿರುವ ದಿನಗಳು ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಆಗಿರುತ್ತೆ ಜೂನ್ ಇಪ್ಪತ್ತೊಂದಕ್ಕೆ ವಿಶ್ವ ಯೋಗ ದಿನಾಚರಣೆಯಾಗಿ ಆಚರಿಸಲಾಗ್ತಿದೆ ಮತ್ತು ಮೂವತ್ತ್ ಮೂರನೆಯ ಪ್ರಶ್ನೆಯನ್ನು ನೋಡೋದಾದರೆ ಓಝೋನ್ ಪ್ರಮಾಣ ಕಡಿಮೆಯಾಗುತ್ತಿರುವಕ್ಕೆ ಮುಖ್ಯ ಕಾರಣ ಎರಡು ಸಾವಿರದ ಐದು ಐದರಲ್ಲಿ ಕೇಳಿರುವಂಥ ಪ್ರಶ್ನೆ ಕ್ಲೋರೋಫ್ಲೋರೋ ಕಾರ್ಬನ್ ಕ್ಲೋರೋಫ್ಲೋರೋಕ್ಲೋರೈಡ್ ಕ್ಲೋರೋಫ್ಲೋರೋ ನೈಟ್ರೈಟ್ ಕ್ಲೋರೋಫ್ಲೊರೋ ಸಲ್ಫೇಟ್ ಸರಿಯಾದಂಥ ಉತ್ತರ ಒಂದನೇ ಆಪ್ಷನ್ ಆಗಿರುತ್ತೆ ಫ್ಲೋರೋ ಕ್ಲೋರೋಫ್ಲೋರೋ ಕಾರ್ಬನ್ ವಿವರಣೆಯನ್ನು ನೋಡೋದಾದರೆ ಓಝೋನ್ ಎನ್ನುವುದು ಆಮ್ಲಜನಕದ ಒಂದು ರೂಪ ಆಮ್ಲಜನಕವು ಮೂರು ಸ್ಥಿತಿಯಲ್ಲಿ ಇರ್ತದೆ ಒಂದು ಆಮ್ಲಜನಕದ ಒಂದೇ ಒಂದು ಪರಮಾಣು ಅಣು ರೂಪದಲ್ಲಿದ್ದರೆ ಅಂದರೆ ಓ ರೂಪದಲ್ಲಿ ಇದ್ದರೆ ಅದನ್ನು ನವಜಾತ ಆಮ್ಲಜನಕ ಅಥವಾ ನೆಸೆಂಟ್ ಆಕ್ಸಿಜನ್ ಅಂತ ಕರೀತಾರೆ ಸಿಎಫ್ಸಿ ಮುಂತಾದ ವಾಯುಮಾಲಿನ್ಯಗಳು ಮಾಲಿನ್ಯಗಳು ಓಜೋನ್ ಪದರದ ವಿನಾಶಕ್ಕೆ ಕಾರಣವಾಗಿದ್ದಾವೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದಂತಹ ಪ್ರಮುಖವಾದಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿದ್ದವು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಪ್ರಶ್ನೆ